ಸಿಗೋದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ಪೈಲ್ವಾನ್ ಅನ್ನ ಕಿಡ್ನಾಪ್ ಮಾಡಿ ಮಾರಣಾಂತಿಕ ಹಲ್ಲೆ ನಡೆಸಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಪಾಕಿಸ್ತಾನ ಪರ ಪೋಸ್ಟ್ ಹಾಕಿದ್ದನ್ನ ಪ್ರಶ್ನಿಸಿದ್ದಕ್ಕೆ ಈ ಹಲ್ಲೆಯನ್ನ ನಡೆಸಲಾಗಿದೆ ಅನ್ನೋ ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ಬನ್ನಿ ನೋಡೋಣ. ಪೈಲ್ವಾನ್ ಅನ್ನ ಕಿಡ್ನಾಪ್ ಮಾಡಿ ಮಾರಣಾಂತಿಕ ಹಲ್ಲೆ ನಡೆಸಲಾಗಿದೆ. ಪಾಕಿಸ್ತಾನ ಪರ ಪೋಸ್ಟ್ ಹಾಕಿದ್ದನ್ನ ಪ್ರಶ್ನಿಸುತ್ತಾರೆ, ಅದಕ್ಕೋಸ್ಕರ ಈ ಹಲ್ಲೆ ನಡೆದಿದೆ. ತಿಕೋಟಾ ಪಟ್ಟಣದ ಹೊನವಾಡ ಬಳಿ ಈ ಒಂದು ಘಟನೆ ನಡೆದಿರುವಂತದ್ದು. ವಿಜಯಪುರ ಜಿಲ್ಲೆಯ ತಿಕೋಟಾ ಪಟ್ಟಣದ ಹೊನವಾಡ ಹತ್ರ ಈ ಘಟನೆ ನಡೆದಿದೆ. ಜತ್ತ ತಾಲೂಕಿನ ಆಸಂಗಿ ಗ್ರಾಮದ ಯುವಕರು ಹಲ್ಲೆ ನಡೆಸಿದ್ದಾರೆ. ಅಫ್ಜಲ್ ಖಾನ್, ಮುಜಾವರ ಹಾಗೂ ಮೂವರು ಸೇರಿ ಹಲ್ಲೆಯನ್ನ ನಡೆಸಿರುವಂತದ್ದು. ಪೈಲ್ವಾನ್ ಅಫ್ಜಲ್ ಹಸಿರು ಸಿಂಹ ಫೋಟೋ ವಾಟ್ಸ್ಆಪ್ ನಲ್ಲಿ ಹಾಕಿದ, ಇದನ್ನ ಪೈಲ್ವಾನ್ ಉಮೇಶ್ ಪ್ರಶ್ನಿಸಿದ್ದ ಎನ್ನಲಾಗಿದೆ. ಈ ಹಿನ್ನೆಲೆ ಹೊನವಾಡ ಬಳಿ ಉಮೇಶ್ ನನ್ನ ಕಿಡ್ನಾಪ್ ಮಾಡಿ ನಂತರ ರಾಡ್ ನಿಂದ ಉಮೇಶ್ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಲಾಗಿದೆ. ಸದ್ಯ ಉಮೇಶ್ ಗೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ತಿಕೋಟಾ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ಕೂಡ ದಾಖಲಾಗಿದೆ. ಮೊಬೈಲ್ ತಕೋ ಬಿಡ್ರಿ, ಬನ್ನಿ ಬನ್ನಿ ತಡ್ರಿ ತಡ್ರಿ. ಇದೇಗ್ರಿ ಇದೇನ ತಗೇನಿ ಇಲ್ಲಿ ಬರ್ತಾರೆ ಇಲ್ಲಿ ಪಿಂಡ್ರಿ ಇದೆ. ಮೊಬೈಲ್ ತಕೋ ಬಿಡ್ರಿ, ಬನ್ನಿ ಬನ್ನಿ ತಡ್ರಿ ತಡ್ರಿ. ಇದೇನ ತಗೇನಿ ಇಲ್ಲಿ ಬರ್ತಾರೆ ಇಲ್ಲಿ ಪಿಂಡ್ರಿ ಇದೆ. ಸದ್ಯಪ್ಪ ಅದ ಹುಲಿ ಏನಿಲ್ಲ, ಹುಲಿ ಚಿನ್ನ ಅದು ಏನು ಕಲರ್ ಏನಿಲ್ಲ, ಎಕ್ಸಾಜೆಡ್ ಏನಿಲ್ಲ. ಆ ಕಲರ್ ನಮ್ಮ ಭಾರತ ದೇಶನ್ಯಾಗ ನೋಡಕ್ ಸಿಗಂಗಿಲ್ಲ, ಈ ಕಡೆ ಇಲ್ಲ ಸಂಬಂಧ ಇಲ್ಲ. ಅದು ನೀ ಎಲ್ರಿ ನೋಡಿದ ನಮ್ದು ಹಸಿರು ಕಲರ್ ಅದ ಪಾಕಿಸ್ತಾನದ ಐತಿ, ಹುಲಿನೂ ಪಾಕಿಸ್ತಾನದ. ಅದು ಪಾಕಿಸ್ತಾನದ ಬಿಟ್ಟಾನಿಗ ಅವ. ಈಗ ನಿನಗೇನ ನಮ್ಮ ಗ್ರೂಪ್ ಎಲ್ಲ ಪಾಕಿಸ್ತಾನದ ಐತಿ ನೋಡಿ, ನೀ ಏನು ಮಾಡೋತಿ? ನಾ ಎಲ್ಲ ರೂಲ್ಸ್ ನಂದಿರಲ್ಲ ಪಾಕಿಸ್ತಾನದ ಅದಾವ, ನಿನಗೆ ಏನು ಮಾಡೋದಿ ಮಾಡ್ಕೋ. ಮತ್ತೆ ಯಾರಿಗೇನು ಕಮೆಂಟ್ ಮಾಡಿದ್ರೆ ಮಾರಿ, ನನಗೆ ಕೂಡ ಹೇಳ್ತೀನಿ, ನಾನು ನಿಮ್ಗೆ ಉತ್ತರ ಕೊಡ್ತೀನಿ. ಬರೋಬ್ಬರಿ ನಿಮ್ಮ ಹೃದಯನ ಅನ್ನ ತಿನ್ಗಿಸಿಂಗ, ನೀವೇನು ಮಾತಾಡಿದ್ರಿ? ಎಲ್ಲರೂ ಕೂಡ ಇರ್ತೀರಿ ಹಂಗೆ, ನಿಮ್ಮ ಹೊಟ್ಟೆಗೆ ಇರ್ತೈತಿ ಅನ್ನ ನೋಡ ನೀವು. ಈಗ ನನಗೆ ಗೊತ್ತೈತಿ ಸದ್ಯಪ್ಪ, ಅದು ಹುಲಿ ಏನಿಲ್ಲ, ಹುಲಿ ಚಿನ್ನ ಅದು ಏನು ಕಲರ್ ಏನಿಲ್ಲ, ಎಕ್ಸಾಜೆಡ್ ಏನಿಲ್ಲ. ಆ ಕಲರ್ ನಮ್ಮ ಭಾರತ ದೇಶನ್ಯಾಗ ನೋಡಕ್ಕೆ ಸಿಗಂಗಿಲ್ಲ, ಈ ಕಡೆ ಇಲ್ಲ ಸಂಬಂಧ ಇಲ್ಲ. ಅದು ನೀ ಎಲ್ರಿ ನೋಡಿದ ನಮ್ಮದು ಹಸಿರು ಕಲರ್
ಅದ ಪಾಕಿಸ್ತಾನ ಐತಿ, ಹುಲಿನೂ ಪಾಕಿಸ್ತಾನದ, ಅದು ಪಾಕಿಸ್ತಾನದ ಬಿಟಾನಿಗವ. ಈಗ ನಿನಗೇನ ನಮ್ಮ ಗ್ರೂಪ್ ಎಲ್ಲ ಪಾಕಿಸ್ತಾನದ ಐತಿ ನೋಡಿ, ನೀನು ಮಾಡೋತಿ? ನಾ ಎಲ್ಲ ರೂಲ್ಸ್ ನಂದ್ರಲ್ಲ ಪಾಕಿಸ್ತಾನದ ಯಾವ, ನೀನು ಏನು ಮಾಡಾಮದೇ ಮಾಡ್ಕೋ. ಮತ್ತೆ ಯಾರಿಗೆ ಏನು ಕಮೆಂಟ್ ಮಾಡಿದ್ರೆ ಮಾಡಿ, ನಾನು ಕೂಡ ಹೇಳ್ತೀನಿ, ನಾನು ನಿಮ್ಗೆ ಉತ್ತರ ಕೊಡ್ತೀನಿ ಬರೋಬ್ಬರಿ. ನಿಮ್ಮ ಹೃದಯನ ಅನ್ನತ್ತೆ ನಿಕ್ಸಿನ್ಗ ನೀವೇನು ಮಾತಾಡಿದ್ರಿ? ಎಲ್ಲರೂ ಕೂಡ ಇರ್ತೀರಿ ಹಂಗೆ, ನಿಮ್ಮ ಹೊಟ್ಟೆಗೆ ಇರ್ತೈತಿ ಅನ್ನ ನೋಡ ನೀವು, ಈಗ ನನಗೆ ಗೊತ್ತೈತಿ. ಎಸ್, ಪೈಲ್ವಾನ್ ಅನ್ನೇ ಮತ್ತೊಬ್ಬ ಪೈಲ್ವಾನ್ ಮತ್ತು ಆತನ ಸ್ನೇಹಿತರು ಸೇರಿ ಕಿಡ್ನಾಪ್ ಮಾಡಿದ್ದಾರೆ. ಸೊ ಇವರಿಬ್ರು ಕೂಡ ಗರಡಿ ಮನೆಯವರು, ಒಬ್ಬರ ಹೆಸರು ಉಮೇಶ್, ಮತ್ತೊಬ್ಬ ಪೈಲ್ವಾನ್ ಅಫ್ಜಲ್ ಅಂತ. ಸೊ ಇವರಿಬ್ರು ಕೂಡ ಒಂದೇ ಗರಡಿ ಮನೆಯಲ್ಲಿರುವಂಥವ್ರು, ಪೈಲ್ವಾನ್ಗಳಾಗಿರ್ತಾರೆ. ಹಾಗೆ ವಾಟ್ಸಪ್ ಡಿ ಪಿಯಲ್ಲಿ ಹಸಿರು ಸಿಂಹದ ಫೋಟೋವನ್ನು ಹಾಕಿರ್ತಾರೆ ಅಫ್ಜಲ್, ಹಾಗಾಗಿ ಅದನ್ನು ಪ್ರಶ್ನೆ ಮಾಡಿದ್ದಾರೆ ಉಮೇಶ್. ಸೊ ಈ ಹಿನ್ನೆಲೆಯಲ್ಲಿ ರೊಚ್ಚಿಗೆದ್ದಿರುವಂತಹ ಅಫ್ಜಲ್ ಆತನ ಸಹಚರರ ಜೊತೆ ಸೇರಿ ಉಮೇಶ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನು ನಡೆಸಿದ್ದಾರೆ. ಸೊ ಸದ್ಯ ಉಮೇಶ್ಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ದೃಶ್ಯದಲ್ಲಿ ನೀವು ಕೂಡ ನೋಡ್ಬೋದು ಉಮೇಶ್ ಎಷ್ಟು ಶಕ್ತಿಶಾಲಿ ಅಂತ. ಆತನನ್ನು ರಾಡ್ಗಳಿಂದ ಥಳಿಸಿದ್ದಾರೆ, ಮಾರಣಾಂತಿಕ ಹಲ್ಲೆಯನ್ನು ನಡೆಸಲಾಗಿದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸನ್ನು ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಸುರೇಶ್ ಚಿನಗುಂದಿ. ಸುರೇಶ್, ಏನಿದು ಇವರೆಲ್ಲ ಒಂದೇ ಗರಡಿ ಮನೆಯವರ? ಏನು ವಿಷಯಕ್ಕೆ ಈ ಥರ ಜಗಳ ಶುರುವಾಯಿತು? ಬರೀ ಡಿ ಪಿ ವಿಷಯ ಅಷ್ಟೇನಾ ಅಥವಾ ಬೇರೆ ಏನಾದರೂ ರೀಸನ್ಸ್ ಇತ್ತಂತ? ಹೌದು ಶಾಲಿ, ಏನಂತಂದ್ರೆ ಅಫ್ಜಲ್ ಖಾನ್ ಅಂತ ಇದು ಪೈಲ್ವಾನ್ ಏನ್ಬೇಕು ಅಂತಂದ್ರೆ ಜತ್ ತಾಲೂಕಿನ ಅಸಂಗಿ ಗ್ರಾಮದ, ಅಂದ್ರೆ ಮಹಾರಾಷ್ಟ್ರ ಜಿಲ್ಲೆ, ಮಹಾರಾಷ್ಟ್ರ ರಾಜ್ಯದ ಜತ್ ತಾಲೂಕಿನ ಅಸಂಗಿ ಗ್ರಾಮದ ಪೈಲ್ವಾನ್ ಅಂತ. ಇವನು ಒಂದು ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತ ಒಂದು ಹಸಿರು ಸಿಂಹದ ಮೇಲೆ ಹಸಿರು ಮತ್ತು ಪಾಕಿಸ್ತಾನ ಅಂತ ಇರ್ತಕ್ಕಂಥ ಒಂದು ಲೋಗೋನ ಹಾಕಿದ್ರಿಂದ ಅವರು ಒಂದೇ ಕಡೆ ಅಂತೇನಿಲ್ಲ, ಒಂದೇ ಕಡೆ ಅಲ್ಲಿ ಜಾತ್ರೆ ಮತ್ತೆ ಕೆಲವೊಂದ್ ಕಡೆ ಅಂತಲ್ಲ ಕಲ್ಲು ಎತ್ತರ ಸ್ಪರ್ಧೆಯಲ್ಲಿ ಪರಿಚಯದಂತ ವ್ಯಕ್ತಿಗಳು ಇರಬ್ರು. ಯಾರಪ್ಪ ಉಮೇಶ್ ಮತ್ತೆ ಇದು ಅಫ್ಜಲ್ ಖಾನ್ ಇಬ್ರು ಈ ತರ ಏನಪ್ಪಾ ಅಂತಂದ್ರೆ ಇವ್ರು ಒಂದು ಫ್ರೆಂಡ್ಶಿಪ್ ಲೆವೆಲ್ ಅಲ್ಲಿ ಇದ್ರು. ಬಟ್ ಈ ತರ ಪೋಸ್ಟ್ ಮಾಡಿದ್ನೆ ಅದನ್ನ ಪ್ರಶ್ನಿಸಿದಕ್ಕೆ ಅಫ್ಜಲ್ ಖಾನ್ ತನ್ನ ಏನಪ್ಪಾ ತನ್ನ ಸಹಚರು, ಮೂರು ಮಂದಿ ಸಹಚರಿಗೆ ಬಂದು ಇದು ಚಿಕ್ಕೋ ಬಿಜಾಪುರ ಜಿಲ್ಲೆ ಚಿಕ್ಕೋಡ ತಾಲೂಕಿನ ಹನುವಾಡ ಗ್ರಾಮದಲ್ಲಿ ಉಮೇಶ್ ಅನ್ನು ಮನಬಂಧದಲ್ಲಿ ತಳಿಸಿ ಅಲ್ಲಿಂದ ಅವನನ್ನು ಗಾಡಿಯಲ್ಲಿ ಹಾಕೊಂಡ್ಬಿಟ್ಟು ಬೇರೆ ಕಡೆ ಕರ್ಕೊಂಡು ಹೋಗಿ ಬರೆದು ಮತ್ತೆ ಬಿಟ್ಟು ಹೋಗಿದ್ದಾರೆ. ಸಲ್ಲಿ ಸದ್ಯ ಉಮೇಶ್ ಸ್ಥಿತಿ ಹೇಗಿದೆ ಸುರೇಶ್? ಇವಾಗ ಸದ್ಯ ಏನಪ್ಪಂದ್ರೆ ಟಿಕೋಟ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಉಮೇಶ್ನ ಹೆಚ್ಚಿನ ಚಿಕಿತ್ಸೆಗಾಗಿ ವಿಜಯಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲು ಮಾಡಿದ್ದಾರೆ ಶಾಲಿ. ಸೊ ಪೊಲೀಸ್ ಏನಾದ್ರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ತಿಕೋಟ ಪೊಲೀಸ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಯಾಕಂದ್ರೆ ಶಾಂತಿ ಸೌಹಾರ್ದಯುತನ್ನ ಕಾಪಾಡ್ಕೊಳ್ಬೇಕು ಅಂತಂದ್ರೆ ಈ ತರ ಪೈಲ್ವಾನ್ಗಳಾಗಿದ್ದು ಅವ್ರದೇ ಆದಂತ ಶಿಸ್ತುಗಳನ್ನ ತಿಳಿಸ್ಕೊಡ್ತಾರೆ ಪೈಲ್ವಾನ್ಗಳಿಗೆ, ಬಟ್ ಅದನ್ನ ಮೀರಿ ಈ ತರದ ಒಂದು ಹೇಯ ಕೃತ್ಯ ನಡೆದಿರೋದು. ಹೌದು ಶಾಲಿ, ಯಾಕಂದ್ರೆ ಈ ಸಂಬಂಧಪಟ್ಟಂತೆ ತಿಕೋಟ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆತಂಗಿ ಅವ್ರನ್ನ ಅಂತಂದ್ರೆ ಇದರಲ್ಲಿ ಪೈಲ್ವಾನ್ ಆದಂತಹ ಉಮೇಶ್ ಅನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲು ಮಾಡಿದ್ದಾರೆ, ಅಲ್ಲಿ ಹೆಚ್ಚಿನ ಚಿಕಿತ್ಸೆ ಪಡೆದುಕೊಂಡಿದ್ದಾರೆ. ಮತ್ತೆ ಅಫ್ಜಲ್ ಖಾನ್ ಮೇಲೆ ಇದು ಪ್ರಕರಣ ದಾಖಲಿಂದ ಅವರನ್ನು ವಿಚಾರಣೆಗೆ ಕರೆದುಕೊಂಡು ಹೋಗಿ ಅವ್ರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ತೇವೆ ಅಂತ ಪೊಲೀಸರು ಹೇಳಿದ್ದಾರೆ. ಸರಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸುರೇಶ್. ಸೊ ಇದಿಷ್ಟು ಪ್ರತಿನಿಧಿ ನೀಡಿದಂತಹ ಮಾಹಿತಿಯಾಗಿತ್ತು. ಸೊ ಇವರೇನು ಒಟ್ಟಿಗೆ ಗರಡಿ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿಲ್ಲ, ಬದಲಾಗಿ ಕಾಂಪಿಟೇಷನ್ಗಳಲ್ಲಿ ಭೇಟಿಯಾಗ್ತಾ ಇದ್ರು, ಹಾಗಾಗಿ ಇವರಿಬ್ಬರ ಪರಿಚಯ ಆಗಿತ್ತು. ಸೊ ವಾಟ್ಸಪ್ ಡಿ ಪಿನಲ್ಲಿ ಇವರು ಹಸಿರು ಸಿಂಹ ಮತ್ತು ಪಾಕಿಸ್ತಾನದ ಚಿಹ್ನೆಯನ್ನು ಬಳಸಿದ್ರು, ಅದನ್ನು ಪ್ರಶ್ನೆ ಮಾಡಿದರೆ ಯಾಕೆ ಈ ಥರ ಹಾಕಿದೆಯಾ ಅಂತ. ಸೊ ಹಾಗಾಗಿ ಹೌದು, ನಾವಿರೋರೆಲ್ಲ ಪಾಕಿಸ್ತಾನದವರೇ, ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತೀವಿ ಅನ್ನೋಂಥ ಮಾತುಗಳನ್ನು ಒಂದಷ್ಟು ಉಡಾಫೆ ಹೇಳಿಕೆಗಳನ್ನು ನೀಡಿದ್ದಾರೆ ಅಫ್ಜಲ್. ಸೊ ಅದಾದ ಬಳಿಕ ಪ್ರಶ್ನೆಗಳು ನಡೆದ ಬಳಿಕ ಇದು ಮಾರಣಾಂತಿಕವಾಗಿ ಹಲ್ಲೆಯನ್ನು ನಡೆಸುವಂಥ ವಿಕೋಪಕ್ಕೆ ತೆರೆದಿರುವಂಥದ್ದು. ಸೊ ನಂತರದಲ್ಲಿ ಉಮೇಶ್ನನ್ನು ಕಿಡ್ನ್ಯಾಪ್ ಮಾಡ್ತಾರೆ ಅಫ್ಜಲ್ ಮತ್ತು ಸ್ನೇಹಿತರು ಮೂರು ಜನ ಸೇರಿ ಆತನಿಗೆ ಮಾರಣಾಂತಿಕವಾಗಿ ಹಲ್ಲೆಯನ್ನು ನಡೆಸಿ ಬಿಟ್ಟು ಹೋಗಿದ್ದಾರೆ. ಸೊ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದ್ದ ತಕ್ಷಣವೇ ತಿಕೋಟ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ, ಜೊತೆಗೆ ಉಮೇಶ್ಗೆ ಚಿಕಿತ್ಸೆಯನ್ನು ಕೂಡ ಮುಂದುವರಿಸಲಾಗ್ತಾ ಇದೆ. ಎಸ್, ಪೈಲ್ವಾನನ್ನ ಮತ್ತೊಬ್ಬ ಪೈಲ್ವಾನ್ ಕಿಡ್ನಾಪ್ ಮಾಡಿಸಿ ಮಾರಣಾಂತಿಕವಾಗಿ ಹಲ್ಲೆಯನ್ನ ನಡೆಸಿರುವಂತಹ ಘಟನೆ ವಿಜಯಪುರ ಜಿಲ್ಲೆಯ ತಿಕೋಟ ಪಟ್ಟಣದ ಹೊನವಾಡದಲ್ಲಿ ನಡೆದಿದೆ. ಜತ್ತ ತಾಲೂಕಿನ ಆಸಂಗಿ ಗ್ರಾಮದ ಯುವಕರು ಹಲ್ಲೆಯನ್ನ ನಡೆಸಿರುವಂತವರು ಅಫ್ಜಲ್ ಖಾನ್, ಮುಜಾವರ ಹಾಗೂ ಮತ್ತೊಬ್ಬ ಸೇರಿ ಒಟ್ಟು ಮೂರು ಜನ ಈ ಹಲ್ಲೆಯನ್ನ ನಡೆಸಿದ್ದಾರೆ. ಪೈಲ್ವಾನ್ ಅಫ್ಜಲ್ ಹಸಿರು ಸಿಂಹವನ್ನ ಮತ್ತು ಪಾಕಿಸ್ತಾನದ ಚಿಹ್ನೆ ಇರುವಂತಹ ಫೋಟೋವನ್ನ ತನ್ನ ವಾಟ್ಸಪ್ ಡಿ ಪಿನಲ್ಲಿ ಹಾಕೊಂಡಿರ್ತಾನೆ. ಯಾಕೆ ಪಾಕಿಸ್ತಾನದ ಫೋಟೋ ಹಾಕೊಂಡಿದ್ಯಾ ನೀನು, ಪಾಕಿಸ್ತಾನದ ಚಿಹ್ನೆಯನ್ನ ಯಾಕೆ ಬಳಸ್ತಾ ಇದ್ಯಾ ಅಂತ ಪ್ರಶ್ನೆ ಮಾಡಿದ್ದಾನೆ ಉಮೇಶ್. ಈ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದಿದೆ. ಇದನ್ನೇ ಕಾಯ್ಕೊಂಡಿದ್ದಂತಹ ಅಫ್ಜಲ್ ಉಮೇಶ್ನನ್ನ ಕಿಡ್ನಾಪ್ ಮಾಡಿಸಿ ನಂತರ
ರಾಡ್ಗಳನ್ನು ಬಳಸಿ ಮಾರಣಾಂತಿಕವಾಗಿ ಹಲ್ಲೆಯನ್ನು ನಡೆಸಿದ್ದಾರೆ. ಬಹುಶಃ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಆತನಿಗೆ ಎಷ್ಟು ದೊಡ್ಡ ಮಟ್ಟದ ಪೆಟ್ಟುಗಳು ಬಿದ್ದಿದೆ ಅಂತ. ಸೊ ಪೈಲ್ವಾನ್ ರಿಬ್ಬರ ಜಗಳ ಹೆಚ್ಚು ಕಡಿಮೆ ಒಬ್ಬನ ಜೀವಕ್ಕೆ ಕುತ್ತು ತರುವಂತಹ ಘಟನೆ ವಿಜಯಪುರದಲ್ಲಿ ತಿಕೋಟ ಪಟ್ಟಣದ ಹೊನವಾಡದಲ್ಲಿ ನಡೆದಿದೆ. ಮೊಬೈಲ್ ತಗೋಬಿಟ್ಟು ಬನ್ನಿ ಬನ್ನಿ ತಡ್ರಿ ತಡ್ರಿ.